ದೇಶಕಂಡ ಮಹಾನ್ ಸಂತ ಪೇಜಾವರ ಶ್ರೀಗಳ ಅಗಲಿಕೆ ಬಳಿಕ ಉಡುಪಿ ಮಠ ಅನಾಥವಾಗಿದೆ. ನಿತ್ಯ ಪೇಜಾವರ ಶ್ರೀಗಳ ಆಶೀರ್ವಾದ ಪಡೆಯೋಕೆ ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸ್ತಾ ಇದ್ರು. ಆದರೆ ಹಿರಿಯಜ್ಜನನ ಮಠದಲ್ಲೇ ಇಲ್ಲದ ಕಾರಣ ಮಠ ಸಂಪೂರ್ಣ ಬಣಗುಡುತ್ತಿದೆ. ಇನ್ನು ಉಡುಪಿ ಮಠದ ಆವರಣದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ವರ್ಕಾಡಿ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ವಿಶ್ವ ಭೂಪಟದಲ್ಲಿ ಉಡುಪಿಯ ಕೃಷ್ಣ ಮಠಕ್ಕೆ ವಿಶೇಷ ಸ್ಥಾನವನ್ನು ಕಲ್ಪಿಸುವಲ್ಲಿ ಪೇಜಾವರ ವಿಶ್ವೇಶತೀರ್ಥರ ಪಾತ್ರ ಬಹಳ ದೊಡ್ಡದು. ನಿನ್ನೆ ದಿನ ಅವರು ಅಸಂಖ್ಯ ಭಕ್ತರನ್ನು ಶಿಷ್ಯವೃಂದವನ್ನು ಆಗಲಿದ್ದಾರೆ. 89 ವರ್ಷದಲ್ಲಿ ಅವರು ಹರಿಪಾದವನ್ನು ಸೇರುವುದರ ಮೂಲಕ ಒಂದು ಯುಗ ಅಂತ್ಯವನ್ನು ಕಂಡಿದೆ ಅಂತ ಹೇಳ್ಬೋದು. ಆದರೆ ಎರಡನೇ ದಿನ ನೋಡೋದಾದರೆ ಶ್ರೀಕೃಷ್ಣ ಮಠದ ರಥಬೀದಿ ಒಂದು ರೀತಿಯ ನೀರವ ಮೌನವನ್ನು ಕಾಣ್ತಾ ಇದೆ. ಬಹುಶಃ ಒಂದು ಸ್ಮಶಾನ ಮೌನ ಅಂತಲೇ ಹೇಳ್ಬೋದು. ನಾವೀಗ ನೋಡ್ತಾ ಇರೋದು ಪೇಜಾವರ ಮಠದ ಮುಂಭಾಗ. ಸದಾ ಜನಗಳಿಂದ ಗುಡುಗುಡ್ತಿದ್ದಂತಹ ಜಿಡುಗುಡ್ತಿದ್ದಂತಹ ಒಂದು ಮಠ ಇವತ್ತು ಅಷ್ಟೇನು ಉಲ್ಲಾಸವಾಗಿ ಕಾಣ್ತಾ ಇಲ್ಲ. ಬಹುಶಃ ಒಂದು ಮನಸ್ಸಲ್ಲಿ ಭಕ್ತಿನ ಭಾವನೆಯನ್ನು ಇಟ್ಕೊಂಡವರಿಗೆ ಹೀಗೆ ಕಾಣ್ತಾ ಇರ್ಬೋದು. ನಾವೀಗ ಪೇಜಾವರ ಮಠದ ಒಳಭಾಗ ಪ್ರವೇಶಿಸ್ತಾ ಇದ್ದೇವೆ. ಈ ಮಠ ಅವರ ಕಳೆದ ಪರ್ಯಾಯ ಸಂದರ್ಭದಲ್ಲಿ ಅದನ್ನು ಮತ್ತೆ ಹೊಸ ಹೊಳಪನ್ನು ನೀಡಲಾಗಿತ್ತು. ಕಾಷ್ಠಶಿಲ್ಪದ ಮೂಲಕವಾಗಿ ಈ ಮಠವನ್ನು ಅಲಂಕರಿಸಲಾಗ್ತಿತ್ತು. ಅವರ ದಾಖಲೆಯ 5ನೇ ಪರ್ಯಾಯ ಸಂದರ್ಭದಲ್ಲಿ ಈ ಒಂದು ಪೇಜಾವರ ಮಠಕ್ಕೆ ಹೊಸ ಸ್ಪರ್ಶವನ್ನು ನೀಡಲಾಗಿತ್ತು. ಈಗ ನಾವು ನೋಡ್ತಾ ಇರುವಂಥದ್ದು ಪೇಜಾವರ ಮಠದ ಒಳಭಾಗ. ನಿನ್ನೆ ಒಂದಷ್ಟು ಜನ ಇಲ್ಲಿ ಪೇಜಾವರ ಸ್ವಾಮಿಗಳ ಒಂದು ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದರು. ಆದರೆ ಅಜ್ಜರಕಾಡು ಮೈದಾನದಲ್ಲಿ ಅದಕ್ಕೆ ಬೇಕಾದ ಸರ್ವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಒಂದು ಮಠದಲ್ಲಿ ಪೇಜಾವರ ಯತಿಗಳು ಅದೆಷ್ಟೋ ವರ್ಷ ನಿರಂತರವಾಗಿ ಭಕ್ತರನ್ನು ಹರಿಸಿದ್ದಾರೆ. ಭಕ್ತರಿಗೆ ಅನೇಕ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇಂದು ಪೇಜಾವರ ಶ್ರೀಗಳು ಇಲ್ಲ ಅನ್ನೋದಾದರೆ ಎಲ್ಲರಿಗೂ ಕೂಡ ನಂಬೋದಕ್ಕೆ ಸಾಧ್ಯವಾಗದಂತಹ ಮಾತು. 9 ದಿವಸಗಳ ಕಾಲ ಉಡುಪಿ ಮಣಿಪಾಲದ KMC ಆಸ್ಪತ್ರೆಯಲ್ಲಿ ಶುಶ್ರೂಷೆಯನ್ನು ಪಡೆದ ಮೂಲಕ ಯಾವುದೇ ರೀತಿಯಾದಂತಹ ಒಂದು ಚಿಕಿತ್ಸೆಗೆ ಸ್ಪಂದನೆ ದೊರೆಯದ ಮೂಲಕ ನಿನ್ನೆ ತಾನೇ ಮಠಕ್ಕೆ ಕರೆತಂದು ಅವರ ಜೀವರಕ್ಷಕ ಉಸಿರಾಟದ ವ್ಯವಸ್ಥೆ ಏನಿದೆ ಅದರಿಂದ ತೆಗೆದು ಬಳಿಕ ಸುಮಾರು 9:15ಕ್ಕೆ ಅವರು ಹರಿಪಾದವನ್ನು ಸೇರಿದ್ದಾರೆ. ಇದು ಪರಮ ಪೂಜ್ಯ ಪೇಜಾವರ ಶ್ರೀಗಳು ಕುಳಿತುಕೊಳ್ಳದಿಂತಹ ಪೀಠ ಇದು. ಇದರಲ್ಲೇ ನಿಂತು ಅವರು ಆಶೀರ್ವಾದವನ್ನು ಮಾಡ್ತಾ ಇದ್ದರು. ಅವರ ಪಟ್ಟದ ದೇವರು ಏನಿದ್ದಾರೆ ಅವರ ಮುಂಭಾಗದಲ್ಲಿ ಕೂತ್ಕೊಂಡು ಈ ಒಂದು ದರ್ಶನವನ್ನು ಮಾಡ್ತಾ ಇದ್ದರು. ಅಂತಹ ಅದ್ಭುತವಾದಂಥ ಕಳೆಯುಳ್ಳ ಅನೇಕ ದಾಖಲೆಗಳಿಗೆ ಸಾಕ್ಷಿಯಾದ, ಅನೇಕ ಘಟನೆಗಳಿಗೆ ಸಾಕ್ಷಿಯಾದ, ಇನ್ನು ಅನೇಕ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡಂತಹ ಪೀಠ ಇದು. ಆದ್ದರಿಂದಲೇ ಆ ಪೀಠವನ್ನು ಅವರ ಭಾವಚಿತ್ರವನ್ನು ಇಟ್ಟು ಅಲಂಕರಿಸಲಾಗಿದೆ. ಇಂದಿಗೂ ಕೂಡ ಅವರು ಅಜರಾಮರರು, ಪೇಜಾವರ ಅಜರಾಮರ ಎನ್ನುವಂಥ ಮಾತನ್ನು ನಾವು ಕೇಳ್ಬೋದು. ಈಗ ನಾವು ನೋಡ್ತಾ ಇರುವಂಥದ್ದು ಪೇಜಾವರ ಶ್ರೀಗಳು ತಂಗುತ್ತಿದ್ದಂತಹ ಒಂದು ಕೋಣೆ. ಬಹುಶಃ ರಾಷ್ಟ್ರಗಂಡಂತಹ ಅದ್ಭುತ ಒಬ್ಬ ಸಂತ, ಎಲ್ಲರ ಊಹೆ ತಪ್ಪಾಗ್ತದೆ ಅಂತ ಇಲ್ಲಿ ಅನ್ನಿಸ್ತದೆ. ಯಾಕೆಂದರೆ ಎಲ್ಲರೂ ಅಂದ್ಕೊಳ್ತಾ ಇದ್ದರು ಅವರು ಏನಂದರೆ ಇಷ್ಟು ದೊಡ್ಡ ಸನ್ಯಾಸಿ ಅವರು, ಇಷ್ಟು ದೊಡ್ಡ ಸಂತ ಅವರು, ಅವ್ರು ಹೇಗೆ ಇಷ್ಟು ಹೇಗಿರ್ಬೋದು, ಅವ್ರ ರೂಮ್ ಹೇಗಿರ್ಬೋದು, ಅವ್ರು ಹೇಗೆ ವಾಸಿಸ್ತಿದ್ರು, ಅವ್ರು ಹೇಗೆ ಅವ್ರು ಮಲಗೋದು ಹೇಗಿತ್ತು ಎಲ್ಲ ಒಂದು ಅಂದ್ಕೊಳ್ಬೋದು. ಆದರೆ ಅವರ ಜಾಗ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅವರಷ್ಟೇ ಒಂದು ಜಾಗದಲ್ಲಿ ಬಂದವರಿಗೆ ತನ್ನ ಪರ್ಯಾಯ ಸಂದರ್ಭದಲ್ಲಿ ಅವರು ಮಠಕ್ಕೆ ಬಂದಾಗ ಇಷ್ಟೇ ಚಿಕ್ಕ ಜಾಗದಲ್ಲಿ ವಾಸ ಮಾಡ್ತಾ ಅದೇ ರೀತಿಯಾಗಿ ಯಾರು ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇಲ್ಲಿಂದ ಮಾರ್ಗದರ್ಶನ ನೀಡ್ತಿದ್ರು. ಈ ಕೋಣೆಯನ್ನು ಸ್ವತಃ ಪೇಜಾವರ ಶ್ರೀಗಳೇ ಮಲಗೋದಕ್ಕೆ ಮುಂಚೆ ಸ್ವಚ್ಛ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಅಂತ ಅವರ ಏನು ಶೌಚಾಲಯ ಇದೆ ಅದೆಲ್ಲವೂ ಕೂಡ ಬಹಳಷ್ಟು ಸಿಂಪಲ್ ಅಂದರೆ ಸಿಂಪಲ್ ಆಗಿತ್ತು. ಎಲ್ಲ ಕಡೆ ನೋಡೋದಾದರೆ ಅವರೊಬ್ಬ ಎಂತಹ ಸಂತ ಅನ್ನೋದನ್ನು ಯಾರು ಕೂಡ ಗಮನಿಸಬಹುದು. ಇದು ಅವರು ಪವಡಿಸ್ತಿದ್ದಂತಹ ಜಾಗ ಇದು. ಬಹುಶಃ ಇದು ಅನೇಕ ಸಮಯಗಳ ಬಳಿಕ ಅವರಿಗೆ ಏನು ತೀವ್ರ ಅನಾರೋಗ್ಯ ಆಗಿದೆ ಅಂದ ನಂತರ ಎಲ್ಲರ ಒತ್ತಾಯಕ್ಕೆ ಬೇಕಾಗಿ ಬಹುಶಃ ಇದನ್ನು ಬಳಸ್ತಿದ್ರು. ಇಲ್ಲಾಂದರೆ ಅವರು ಏನು ಹೊದಿಕೆಯನ್ನು ಮಾಡ್ತಾಯಿದ್ರು, ಅವರು ಏನು ಶಾಲನ್ನು ಹಾಕ್ಕೊಳ್ತಿದ್ರು, ಕಾಷಾಯ ವಸ್ತ್ರ, ಅದರಲ್ಲಿ ಈ ನೆಲದಲ್ಲೇ ಅವರು ಮಲಗ್ತಾ ಇದ್ರಂತೆ. ಅಂತಹ ಸರಳ ಸಜ್ಜನಿಕೆಯ ಓರ್ವ ಮಹಾನ್ ಸಂತ, ರಾಷ್ಟ್ರ ಸಂತ, ವಿಶ್ವೇಶತೀರ್ಥರು ವಿಶ್ವದ ಅನಂತದಲ್ಲಿ ಲೀನಾಗಿದ್ದಾರೆ ಎನ್ನುವುದು ಸ್ಪಷ್ಟ. ಆದರೆ ಈ ಕೋಣೆಗೆ ಬಂದಾಗ ಮಾಧ್ಯಮ ಮಂದಿ ಇರ್ಬೋದು, ಪ್ರತಿಯೊಬ್ಬ ಭಕ್ತನೇ ಇರ್ಬೋದು, ಖಂಡಿತವಾಗಿಯೂ ಒಂದು ರೀತಿಯಾದಂತಹ ಬೇಸರ ಬಾರದಿರುವುದಿಲ್ಲ. ಕಾರಣ ಏನಂದರೆ ಆ ಮುಗ್ಧ ನಗು, ಮುಗ್ಧ ಮನಸ್ಸಿನ ಪೇಜಾವರ ಶ್ರೀಗಳು ಖಂಡಿತವಾಗಿಯೂ ಎಂದೆಂದಿಗೂ ಮನಸ್ಸಿನಲ್ಲಿರ್ತಾರೆ. ಅವರ ಚಿಂತನೆಗಳು ಇನ್ನೂ ಮತ್ತಷ್ಟು ಜೀವ ಪಡೆಯುತ್ತದೆ ಅನ್ನೋದು ಎಲ್ಲರ ಮಾತು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ನಾಗರಾಜ್ ಬರ್ಕಾಡಿ, TV5 ಉಡುಪಿ. ಇನ್ನು 5ನೇ ಪರ್ಯಾಯ ಸಂದರ್ಭ, ಶ್ರೀಗಳಿಗೆ ಅನಾರೋಗ್ಯ ಬಾಧಿಸಿತು. ಕುಳಿತುಕೊಳ್ಳಲು ಆಗದ, ಮಲಗಿರಲು ಆಗದ ಸ್ಥಿತಿಯಲ್ಲಿದ್ದರು. ಜೊತೆಗೆ ಆ ಸಂದರ್ಭದಲ್ಲೂ ಕೂಡ ಶ್ರೀಗಳು ಪೂಜೆಯನ್ನು ಬಿಟ್ಟಿರಲಿಲ್ಲ. ಈ ವೇಳೆ ಶ್ರೀಗಳ ಪೂಜೆಗೆ ಯುವತಿಯೊಬ್ಬರು ಸಂಗೀತದ ಸೇವೆ ನೀಡಿದರು. ಇದೀಗ ಶ್ರೀಗಳ ಪೂಜೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. Yeah.
Yeah.